ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂದಿನ ಮೊದಲನೇ ಪಂದ್ಯ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್, ಇದೀಗ ಮ್ಯಾಚ್ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮತ್ತು ಹೈಲೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಯಾರಪ್ಪ ಅಂದರೆ ಬೆಂಗಾಲ್ ವಾರಿಯರ್ಸ್ ಅಲ್ಲಾಗುರು ಹರಿಯಾಣ ಸ್ಟೀಲರ್ಸ್ ಕಂಬ್ಯಾಕ್ ಮಾಡಿದ್ರು. ಬೆಂಗಾಲ್ ವಾರಿಯರ್ಸ್ ಹಾದಿ ತಪ್ಪಿಟ್ಟಿದ್ದಾರೆ. ನೀವು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಅಂದರೆ ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಣಿಂದರ್ ಸಿಂಗ್, ನಬಿ ಬಕ್ಷ್ ಬಿಟ್ಟರೆ ಪ್ಲಸ್ ನಮ್ಮ ಸಚಿನ್ ವಿಠಲ, ಮೂರು ಜನ ಬಿಟ್ಟರೆ ಇನ್ಯಾರೂ ಕೂಡ ಚೆನ್ನಾಗಿ ಆಡಿಲ್ಲ ಗುರು. ಎಷ್ಟು ಅಂತರದಿಂದ ಸೋತ್ರಪ್ಪ ಅಂದರೆ ನೋಡ್ಬೋದು, 4 ಪಾಯಿಂಟಿಂದ ಬೆಂಗಾಲ್ ವಾರಿಯರ್ಸ್ ತಂಡ ಸೋತಿದ್ದಾರೆ ಹರಿಯಾಣ ಸ್ಟೀಲರ್ಸ್ ವಿರುದ್ಧ. ಗೆಲ್ಲೋಕೆ ಆಗ್ತಾನೆ ಇಲ್ಲ ಗುರು ಬೆಂಗಾಲ್ ವಾರಿಯರ್ಸ್ ಗೆಲ್ಲ, ಎಲ್ಲ ಚೆನ್ನಾಗಿದೆ ಆದರೆ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಮಾಡ್ತಾರೆ, ಸೆಕೆಂಡ್ ಹಾಫಲ್ಲಿ ಮೂಮೆಂಟ್ ಆಮ್ ಹೊಟ್ಟೋಗುತ್ತೆ, ಫುಲ್ಲು ಪ್ರಾಬ್ಲಮ್ ಆಗೋಗುತ್ತೆ, ಡಿಫೆನ್ಸ್ ಕರೆಕ್ಟಾಗಿ ಇರಲ್ಲ ಗುರು. ದರ್ಶನ್ ಜೆ ಸಖತ್ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರನ್ನ ಟೀಮಲ್ಲಿ ಹಾಕೊಂಡಿರೋದಾದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ ದರ್ಶನ್ ಜೆ ಅವರು. ಅದನ್ನು ಬಿಟ್ಟರೆ ಸುಕೇಶ್ ಹೆಗ್ಡೆ, ಇಲ್ಲಿ ನಾನು ಅವ್ರು ನೋಟ್ ಡೌನ್ ಮಾಡಲೇಬೇಕು. ಸುಕೇಶ್ ಹೆಗ್ಡೆ ಅವರು ಇವತ್ತು ಒಂದೇ ಒಂದು ಪಾಯಿಂಟು, ಅದು ಬೋನಸ್ ಪಾಯಿಂಟ್ನ ತೊಗೊಂಬರ್ತಾರೆ. ತುಂಬ ತುಂಬ ಕಷ್ಟವಾಗುತ್ತೆ ಮಣಿಂದರ್ ಅವ್ರಿಗೆ. ಯಾಕೆ ಗುರು ಕಷ್ಟ ಅಂದರೆ ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ, ಅದಕ್ಕೆ ಅವ್ರು ಬಿಟ್ಟರೆ ನಬಿ ಬಕ್ಷ್ ಇಬ್ಬರೇ ಆಗಬೇಕು. ಸುಕೇಶ್ ಹೆಗ್ಡೆ ಇಲ್ಲಿ ಪ್ರದರ್ಶನ ಕೊಡ್ತಿಲ್ಲ, ಎಲ್ಲ ಪ್ಲೇಯರು ಕೂಡ ಇಲ್ಲಿ ಪ್ರದರ್ಶನ ಕೊಟ್ಟರೇನೆ ಬೆಂಗಾಲ್ ವಾರಿಯರ್ಸ್ ಗೆಲ್ಲೋಕ್ಕಾಗೋದು. ಒಬ್ಬರು ಇಬ್ಬರು ಆಡಿದ್ರೆ ಗೆಲ್ಲೋಕ್ಕಾಗಲ್ಲ. ಆ ಒಂದು ಪಾಯಿಂಟಿನಿಂದ ಇವತ್ತು ಹರಿಯಾಣ ತಂಡ ಗೆದ್ದಿದೆ, ಬೆಂಗಾಲ್ ತಂಡ ಸೋತೋಗಿದೆ. ಮಣಿಂದರ್ ಒಬ್ಬರೇ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರು ಬುಲ್ಸ್ ಥರನೇ ಆಗ್ತಾ ಇಲ್ಲ, ಇದು ಡಿಫ್ರೆಂಟ್ ರೀತಿಯಲ್ಲಿ ಹೋಗ್ತಾ ಇಲ್ಲ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮಲ್ಲಿ ಈ ಕೂಡಲೇ ಫಾಲೋ ಮಾಡಿ ವೀಕ್ಷಣೆ.